ಏನು ಅದು ನಮಗೆ ಏನಾಗುತ್ತೆ ಅದು ಅವರು ಆ ಮಾತು ಬಂದಾಗಲೇ ನಮಗೊಂದು ಸ್ವಲ್ಪ ಆ ಟೋನೇ ಚೇಂಜ್ ಆಗುತ್ತೆ. ತುಂಬ ಕಷ್ಟ, ಯಾಕಂದರೆ ನಮಗೂ ಅವ್ರಿಗೂ ಅಂತೂ ನಮಗೆ ಅವರ ಸಾಕಷ್ಟು ಹೇಳಿದ್ದೀನಿ. 13 ವರ್ಷ ಮುಂದೆ ನನಗೊಂಥರ ಒಂದು ಅವನಿಗೆ ಒಂದು ತಂದೆ ಸ್ಥಾನ ಅಂದರೆ ತಪ್ಪಾಗಲ್ಲ, ಯಾಕಂದರೆ 13 ವರ್ಷ ಡಿಫ್ರೆನ್ಸ್. ಅವನ ಚಿಕ್ಕ ಮಗುವಿಂದ ನೋಡಿದ್ರಿಂದ ನಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ, ಹೇಳ್ಕೊಳ್ಳೋಕ್ಕಾಗಲ್ಲ, ಮನಸ್ಸಲ್ಲಿ ಇಟ್ಕೋಬೇಕು. ಆ ಪೇಯ್ನ್ ಜೊತೇಲಿ ನಾವು ಬದುಕಬೇಕು, ಅಷ್ಟೇ ಬದುಕ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ನಡಿಬೇಕು, ಜೀವನ ನಡೀತಾ ಇದೆ. ಬಟ್ ಯಾವಾಗಲಷ್ಟು ಅವ್ನು ಪೇಯ್ನ್ ಇದ್ರೂ ಆ ಪೇಯ್ನ ನಾವು ಅವನ್ನೆಲ್ಲೂ ಹೋಗಿಲ್ಲ, ಅವ್ನು ನಮ್ಮಲ್ಲೇ ಜೀವಂತವಾಗಿ ಇಟ್ಕೋಬೇಕನ್ನೋದೇ ನಮ್ಮ ಪ್ರಯತ್ನ ಅಷ್ಟೇ. ಸರ್, ಮನೆಯವರು ಹೋದ್ರೆ 90 ಜನಕ್ಕೆ ಮರೆತುಬಿಡುವಂಥ ಸೊಸೈಟಿ ಅಂತ ಆತರ ಬಾಂಧವ್ಯ ಇರೋ ಟೈಮಲ್ಲಿ ಅಪ್ಪು ಅವ್ರು ನಮ್ಮ ಮನೆಯವ್ರು ಅಲ್ಲದೆ ಇದ್ರು ಅನ್ನೋ ಮನೋಭಾವನೆ ಇದೆ ಸರ್. ಮನೆಯವ್ರು ಅಲ್ಲದೆ ಇದ್ರು ಕೂಡ ನೆನೆಸ್ಕೋಬೇಕು ಅನ್ನುವಂಥ ಮನೋಭಾವ ಇಡೀ ಕರ್ನಾಟಕದಲ್ಲಿ. ಅಪ್ಪು ಅನ್ನೋ ವ್ಯಕ್ತಿತ್ವನೇ ಆತರ ಅಷ್ಟೇ. ಸಿಂಪ್ಲಾಗಿ ಹೇಳ್ಬೇಕಂದ್ರೆ ಆ ಹ್ಯೂಮನ್ ಸೋಲ್ ಇದೆಯಲ್ಲ, ಭಾಳ ವಂಡರ್ಫುಲ್ ಸೋಲ್, ಪ್ಯೂರ್ ಸೋಲ್. ಅದು ಒಂದು ಪ್ಯೂರ್ ಸೋಲ್ಗೆ ಯಾವತ್ತೂ ಅಷ್ಟೇ ಒಂದು ಏನಂತೀವಿ ಅದೊಂದು ಕಾದಾಟ, ಒಂದು ಒಡನಾಟ ಯಾವಾಗಲೂ ಇದ್ದೇ ಇರುತ್ತೆ. ಯಾತಿಕ್ ಅಂತೇಳಿದ್ರೆ ನಿಮಗೆ ಗೊತ್ತಿದೆ, ಅವ್ನು ಸಾಕಷ್ಟು ಯಾವ ಮಟ್ಟಕ್ಕೆ ಬೇಕಾದ್ರೆ ನನ್ನ ತಮ್ಮನ ಬಗ್ಗೆ ನಾನೇ ಹೇಳಬಾರ್ದು. ಜಾಸ್ತಿ ಬೇರೆಯವ್ರು ಹೇಳ್ಬೇಕಾದ್ರೆ ಅಣ್ಣ ಹೇಳೋದು ಏನು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ಬೇರೆಯವ್ರು ನೋಡಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅಂಥ ಒಂದು ತಮ್ಮ ನನಗೆ ಇದ್ನಲ್ಲ ಅಂತೇಳ್ಬಿಟ್ಟು ನಾನು ಇನ್ನೂ ಇದ್ದಾನೆ ನನಗೆ ಅಷ್ಟೇ. ಏನದು ನಮಗೆ ಏನಾಗುತ್ತೆ ಅದು ಅವರು ಆ ಮಾತು ಬಂದಾಗಲೇ ನಮಗೊಂದು ಸ್ವಲ್ಪ ಆ ಟೋನೇ ಚೇಂಜ್ ಆಗುತ್ತೆ. ತುಂಬ ಕಷ್ಟ, ಯಾಕಂದರೆ ನಮಗೂ ಅವ್ರಿಗೂ ಅಂತೂ ನಮಗೆ ಅವರ ಸಾಕಷ್ಟು ಹೇಳಿದ್ದೀನಿ. 13 ವರ್ಷ ಮುಂದೆ ನನಗೊಂಥರ ಒಂದು ಅವನಿಗೆ ಒಂದು ತಂದೆ ಸ್ಥಾನ ಅಂದರೂ ತಪ್ಪಾಗಲ್ಲ, ಯಾಕಂದರೆ 13 ವರ್ಷ ಡಿಫ್ರೆನ್ಸ್. ಅವನ ಚಿಕ್ಕ ಮಗುವಿಂದ ನೋಡಿದ್ರಿಂದ ನಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ, ಹೇಳ್ಕೊಳ್ಳೋಕ್ಕಾಗಲ್ಲ, ಮನಸ್ಸಲ್ಲಿ ಇಟ್ಕೋಬೇಕು. ಆ ಪೇಯ್ನ್ ಜೊತೇಲಿ ನಾವು ಬದುಕಬೇಕು, ಅಷ್ಟೇ ಬದುಕ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ನಡಿಬೇಕು, ಜೀವನ ನಡೀತಾ ಇದೆ. ಬಟ್ ಯಾವಾಗಲಷ್ಟು ಅವ್ನು ಪೇಯ್ನ್ ಇದ್ರೂ ಆ ಪೇಯ್ನ ನಾವು ಅವನ್ನೆಲ್ಲೂ ಹೋಗಿಲ್ಲ, ಅವ್ನು ನಮ್ಮಲ್ಲೇ ಜೀವಂತವಾಗಿ ಇಟ್ಕೋಬೇಕನ್ನೋದೇ ನಮ್ಮ ಪ್ರಯತ್ನ ಅಷ್ಟೇ. ಸರ್, ಮನೆಯವ್ರು ಹೋದ್ರೆ 90 ಜನಕ್ಕೆ ಮರೆತುಬಿಡುವಂಥ ಸೊಸೈಟಿ ಅಂತ ಆತರ ಬಾಂಧವ್ಯ ಇರೋ ಟೈಮಲ್ಲಿ ಅಪ್ಪು ಅವ್ರು ನಮ್ಮ ಮನೆಯವ್ರು ಅಲ್ಲದೆ ಇದ್ರು ಅನ್ನೋ ಮನೋಭಾವನೆ ಇದೆ ಸರ್. ಮನೆಯವ್ರು ಅಲ್ಲದೆ ಇದ್ರು ಕೂಡ ನೆನೆಸ್ಕೋಬೇಕು ಅನ್ನುವಂಥ ಮನೋಭಾವ ಇಡೀ ಕರ್ನಾಟಕದಲ್ಲಿ. ಅಪ್ಪು ಅನ್ನೋ ವ್ಯಕ್ತಿತ್ವನೇ ಆತರ ಅಷ್ಟೇ. ಸಿಂಪ್ಲಾಗಿ ಹೇಳ್ಬೇಕಂದ್ರೆ ಆ ಹ್ಯೂಮನ್ ಸೋಲ್ ಇದೆಯಲ್ಲ, ಭಾಳ ವಂಡರ್ಫುಲ್ ಸೋಲ್, ಪ್ಯೂರ್ ಸೋಲ್. ಅದು ಒಂದು ಪ್ಯೂರ್ ಸೋಲ್ಗೆ ಯಾವತ್ತೂ ಅಷ್ಟೇ ಒಂದು ಏನಂತೀವಿ ಅದೊಂದು ಕಾದಾಟ, ಒಂದು ಒಡನಾಟ ಯಾವಾಗಲೂ ಇದ್ದೇ ಇರುತ್ತೆ. ಯಾತಿಕ್ ಅಂತೇಳಿದ್ರೆ ನಿಮಗೆ ಗೊತ್ತಿದೆ, ಅವ್ನು ಸಾಕಷ್ಟು ಯಾವ ಮಟ್ಟಕ್ಕೆ ಬೇಕಾದ್ರೆ ನನ್ನ ತಮ್ಮನ ಬಗ್ಗೆ ನಾನೇ ಹೇಳಬಾರ್ದು. ಜಾಸ್ತಿ ಬೇರೆಯವ್ರು ಹೇಳ್ಬೇಕಾದ್ರೆ ಅಣ್ಣ ಹೇಳೋದು ಏನು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ಬೇರೆಯವ್ರು ನೋಡಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅಂಥ ಒಂದು ತಮ್ಮ ನನಗೆ ಇದ್ನಲ್ಲ ಅಂತೇಳ್ಬಿಟ್ಟು ನಾನು ಇನ್ನೂ ಇದ್ದಾನೆ ನನಗೆ ಅಷ್ಟೇ. ಏನದು ನಮಗೆ ಏನಾಗುತ್ತೆ ಅದು ಅವರು ಆ ಮಾತು ಬಂದಾಗಲೇ ನಮಗೊಂದು ಸ್ವಲ್ಪ ಆ ಟೋನೇ ಚೇಂಜ್ ಆಗುತ್ತೆ. ತುಂಬ ಕಷ್ಟ, ಯಾಕಂದರೆ ನಮಗೂ ಅವ್ರಿಗೂ ಅಂತೂ ನಮಗೆ ಅವರ ಸಾಕಷ್ಟು ಹೇಳಿದ್ದೀನಿ. 13 ವರ್ಷ ಮುಂದೆ ನನಗೊಂಥರ ಒಂದು ಅವನಿಗೆ ಒಂದು ತಂದೆ ಸ್ಥಾನ ಅಂದರೂ ತಪ್ಪಾಗಲ್ಲ, ಯಾಕಂದರೆ 13 ವರ್ಷ ಡಿಫ್ರೆನ್ಸ್. ಅವನ ಚಿಕ್ಕ ಮಗುವಿಂದ ನೋಡಿದ್ರಿಂದ ನಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ, ಹೇಳ್ಕೊಳ್ಳೋಕ್ಕಾಗಲ್ಲ, ಮನಸ್ಸಲ್ಲಿ ಇಟ್ಕೋಬೇಕು. ಆ ಪೇಯ್ನ್ ಜೊತೇಲಿ ನಾವು ಬದುಕಬೇಕು, ಅಷ್ಟೇ ಬದುಕ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ನಡಿಬೇಕು, ಜೀವನ ನಡೀತಾ ಇದೆ. ಬಟ್ ಯಾವಾಗಲಷ್ಟು ಅವ್ನು ಪೇಯ್ನ್ ಇದ್ರೂ ಆ ಪೇಯ್ನ ನಾವು ಅವನ್ನೆಲ್ಲೂ ಹೋಗಿಲ್ಲ, ಅವ್ನು ನಮ್ಮಲ್ಲೇ ಜೀವಂತವಾಗಿ ಇಟ್ಕೋಬೇಕನ್ನೋದೇ ನಮ್ಮ ಪ್ರಯತ್ನ ಅಷ್ಟೇ. ಸರ್, ಮನೆಯವ್ರು ಹೋದ್ರೆ 90 ಜನಕ್ಕೆ ಮರೆತುಬಿಡುವಂಥ ಸೊಸೈಟಿ ಅಂತ ಆತರ ಬಾಂಧವ್ಯ ಇರೋ ಟೈಮಲ್ಲಿ ಅಪ್ಪು ಅವ್ರು ನಮ್ಮ ಮನೆಯವ್ರು ಅಲ್ಲದೆ ಇದ್ರು ಅನ್ನೋ ಮನೋಭಾವನೆ ಇದೆ ಸರ್. ಮನೆಯವ್ರು ಅಲ್ಲದೆ ಇದ್ರು ಕೂಡ ನೆನೆಸ್ಕೋಬೇಕು ಅನ್ನುವಂಥ ಮನೋಭಾವ ಇಡೀ ಕರ್ನಾಟಕದಲ್ಲಿ. ಅಪ್ಪು ಅನ್ನೋ ವ್ಯಕ್ತಿತ್ವನೇ ಆತರ ಅಷ್ಟೇ. ಸಿಂಪ್ಲಾಗಿ ಹೇಳ್ಬೇಕಂದ್ರೆ ಆ ಹ್ಯೂಮನ್ ಸೋಲ್ ಇದೆಯಲ್ಲ, ಭಾಳ ವಂಡರ್ಫುಲ್ ಸೋಲ್, ಪ್ಯೂರ್ ಸೋಲ್. ಅದು ಒಂದು ಪ್ಯೂರ್ ಸೋಲ್ಗೆ ಯಾವತ್ತೂ ಅಷ್ಟೇ ಒಂದು ಏನಂತೀವಿ ಅದೊಂದು ಕಾದಾಟ, ಒಂದು ಒಡನಾಟ ಯಾವಾಗಲೂ ಇದ್ದೇ ಇರುತ್ತೆ. ಯಾತಿಕ್ ಅಂತೇಳಿದ್ರೆ ನಿಮಗೆ ಗೊತ್ತಿದೆ, ಅವ್ನು ಸಾಕಷ್ಟು ಯಾವ ಮಟ್ಟಕ್ಕೆ ಬೇಕಾದ್ರೆ ನನ್ನ ತಮ್ಮನ ಬಗ್ಗೆ ನಾನೇ ಹೇಳಬಾರ್ದು. ಜಾಸ್ತಿ ಬೇರೆಯವ್ರು ಹೇಳ್ಬೇಕಾದ್ರೆ ಅಣ್ಣ ಹೇಳೋದು ಏನು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ಬೇರೆಯವ್ರು ನೋಡಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅಂಥ ಒಂದು ತಮ್ಮ ನನಗೆ ಇದ್ನಲ್ಲ ಅಂತೇಳ್ಬಿಟ್ಟು ನಾನು ಇನ್ನೂ ಇದ್ದಾನೆ ನನಗೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.